ಮತ್ತೊಮ್ಮೆ ಎಲ್ಲರನ್ನು ಅಮರ್ಸ್ ಕ್ಲಾಸಸ್ಗೆ ಮತ್ತೊಮ್ಮೆ ಸ್ವಾಗತಿಸುತ್ತ ಕ್ಲಾಸ್ ನಂಬರ್ 473 ನೋಡ್ತಾ ಹೋಗೋಣ. ಸೊ ಒಂದಷ್ಟು ಗ್ಯಾಪ್ನ ನಂತರ, ಒಂದಷ್ಟು ವೆಕೇಷನ್ ರಜೆಯ ನಂತರ ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ನ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಮೊದಲನೇ ವಿಡಿಯೋನೇ ಭಾರತ ರತ್ನದ ಮೇಲೆ ಇದೆ. ಸೊ ಈಗ 49ನೇ ಭಾರತ ರತ್ನ ಪ್ರಶಸ್ತಿಯನ್ನು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಅವರಿಗೆ ನೀಡಲಾಗಿತ್ತು ಅಂತ ಒಂದು ವಿಡಿಯೋನ ಈಗ ಆಲ್ರೆಡಿ ಮಾಡಿದ್ದೆ. ಅದಾದ ನಂತರ ಈ ಒಂದು ಮಧ್ಯದಲ್ಲಿ 50ನೇ ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳು ಆಗಿರತಕ್ಕಂಥ ಎಲ್ ಕೆ ಅದ್ವಾನಿರವರಿಗೆ ನೀಡಲಾಗಿತ್ತು. ಅದಾದ ನಂತರ 51 ಭಾರತದ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಪಿ ವಿ ನರಸಿಂಹರಾವ್ ಅವರಿಗೆ, 52 ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ರವರಿಗೆ ಮರಣೋತ್ತರವಾಗಿ, ಹಾಗೂ ಭಾರತದ ಗ್ರೀನ್ ರೆವಲ್ಯೂಷನ್ನ ಪಿತಾಮಹ ಅಂತ ಏನು ಕರಿತೀವಿ, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ 53ನೆಯ ಈ ಒಂದು ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ. ಸ್ವತಃ ಪ್ರಧಾನಮಂತ್ರಿಗಳೇ ಇವತ್ತು ಟ್ವಿಟರ್ ಮೂಲಕ, ಎಕ್ಸ್ ಅಕೌಂಟ್ ಮೂಲಕ ಈ ಒಂದು ಮೂವರು ಗಣ್ಯರಿಗೆ ಭಾರತ ರತ್ನವನ್ನು ನೀಡಿ ಸೊ ಅನೌನ್ಸ್ ಅನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ 2024ನೇ ಸಾಲಿನಲ್ಲಿ ಒಟ್ಟು 5 ಮಹನೀಯರಿಗೆ ಈ ಒಂದು ಭಾರತ ರತ್ನವನ್ನು ನೀಡಿ ಸರ್ಕಾರ ಗೌರವಿಸ್ತಾ ಇದೆ. ಭಾಳ ಸುದ್ದಿಲಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಅವ್ರು ಏನಾಗಿದ್ರು, ಅವರ ವಿಶೇಷತೆಗಳೇನು, ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಅವರು ಯಾವ ಒಂದು ಎಷ್ಟನೇ ಪ್ರಧಾನಮಂತ್ರಿಗಳಾಗಿದ್ದರು, ಸೊ ಹೀಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ರತ್ನ. ಸೊ 2024 ಹಾಗಾದರೆ ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಮತ್ತೊಮ್ಮೆ ಒಂದು ಇನ್ವೈಟನ್ನು ಮಾಡುತ್ತಾ, ಸೊ ಲೆಟ್ಸ್ ಬಿಗಿನ್ ಅವರ್ ಕ್ಲಾಸಸ್ ಅಗೇನ್. ಸೊ ಒಂದಷ್ಟು ಕರೆಂಟ್ ಅಫೇರ್ಸ್ ಬ್ಯಾಲೆನ್ಸ್ ಇದೆ, ಒಂದಷ್ಟು ವಿಡಿಯೋಸ್ ಬ್ಯಾಲೆನ್ಸ್ ಇದ್ದಾವೆ. ಸೊ ಎಲ್ಲವನ್ನು ಕವರ್ ಮಾಡೋಣ, ನೋಡೋಣ ಅಂತ ಹೇಳ್ತಾ. ಸೊ ಭಾರತ ರತ್ನ 2024 ಈಗ ಆಲ್ರೆಡಿ ಕ್ಲಾಸ್ ನಂಬರ್ 466 ನೋಡಿದ್ವಿ. ಸೊ ಅದರಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ನೀಡಿರ್ತಕ್ಕಂಥ ಪ್ರಶಸ್ತಿಯನ್ನು ನಾವು ನೋಡಿದ್ವಿ. ಈಗ ಒಟ್ಟು 5 ಅಂದರೆ ಭಾರತ ರತ್ನ 2024 ಅಂದರೆ, ಸೊ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಅವರಿಗೆ 49ನೆಯ ಭಾರತ ರತ್ನ ಪ್ರಶಸ್ತಿ, ಮತ್ತು ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳು ಬಿಜೆಪಿಯ ಧುರೀಣರು ಸೊ ಲಾಲಕೃಷ್ಣ ಅದ್ವಾನಿರವರಿಗೆ ಸೊ ಈ ಒಂದು 50ನೆಯ ಭಾರತ ರತ್ನ. ಓಕೆ, ಅದಾದ ನಂತರ 51 ಸೊ ಈಗ ಆಲ್ರೆಡಿ ನೋಡಿದ್ವಿ ಪಿ ವಿ ನರಸಿಂಹರಾವ್, 52 ಚೌಧರಿ ಚರಣ್ ಸಿಂಗ್, 53 ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್. ಮೋಸ್ಟ್ಲಿ ನಂಬರ್ ಅವ್ರದ್ದು ಇವರು ಆ ಕಡೆ ಈ ಕಡೆ ಆಗಿರ್ಬೋದು. ಸೊ ಸಮ್ ಸೋರ್ಸಸ್ ಪ್ರಕಾರ ಈ ರೀತಿಯಲ್ಲಿ ಇದೇ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಅದೇ ಆರ್ಡ್ರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಗಮನಿಸಬೇಕು ಇಲ್ಲಿ ಕೆಲವೊಂದು ಆ ಥರ ಆರ್ಡ್ರು ಅದು ಇದು ಅಂತ ನಾವು ಭಾಳ ಇದು ಮಾಡ್ಕೋಬಾರ್ದು. ಒಟ್ಟಾರೆಯಾಗಿ ಸೊ ಇವ್ರಿವ್ರಿಗೆ ಕೊಟ್ಟಿದ್ದಾರೆ, ಅವ್ರ ವಿಶೇಷತೆಗಳೇನಂತ ನಾವು ತಿಳ್ಕೊಬೇಕು. ಓಕೆ, ಸೊ ಇಷ್ಟು ಹೇಳ್ತಾ. ಸೊ ಭಾರತ ರತ್ನ ಅವಾರ್ಡ್ಸ್ 2024 ಈಗ ಆಲ್ರೆಡಿ ನೋಡಿದ್ವಿ. ನಾನು ಅಮರೇಶ್ ಪೊತ್ನಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಒಂದಷ್ಟು ಕಿರುಪರಿಚಯ ಕೂಡ, ನನ್ನ ಕಿರುಪರಿಚಯವು ಕೂಡ ಇಲ್ಲಿದೆ. ಸೊ ನೋಡ್ಬೋದು, ಮೊದಲನೇ ಬಾರಿಗೆ ನೋಡ್ತಾ ಇರ್ತಾರೆ ಯಾರ್ಯಾರಿಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಅಂತ. ಸೊ ಹೊಸೊಬ್ರು ಬಂದಿರ್ತೀರ ಅವ್ರಿಗೋಸ್ಕರ ಇಲ್ಲೊಂದಷ್ಟು ಕಿರುಪರಿಚಯವು ಕೂಡ ಇದೆ. ಮತ್ತು ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಓಕೆ, ನೋಡೋಣ. ಇದರ PDFನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಗಳು, ಸೊ ಹೇಗೆ ಕಂಟೆಂಟ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ನೋಡೋಣ. ಸೊ ಎಟ್ಲೀಸ್ಟ್ ವಿಡಿಯೋ ಮುಗಿದ ನಂತರ ಈ ಒಂದು PDFನ ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ಒಂದು ಕಡೆ ಕನ್ಸಾಲಿಡೇಟ್ ಮಾಡಿಕೊಟ್ಟಿದ್ದೀನಿ, ಸೊ ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ಬೋದು. ಲೆಟ್ಸ್ ಸಿ. ಜೊತೆಗೆ ನನ್ನ ಒಂದಷ್ಟು ಇದೇ ರೀತಿಯ ವರ್ಕ್ಗೆ ನಿಮ್ಮ ಸಹಕಾರವು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದೆ ಹೋದರೆ ಒನ್ ವೇ ಆಗುತ್ತೆ, ಒನ್ ವೇ ಭಾಳ ಡಿಫಿಕಲ್ಟ್ ಆಗುತ್ತೆ. ಸಹಕಾರ ನೀಡ್ತಕ್ಕಂಥವ್ರು ನಿಮ್ಮ ಜಾಯಿನ್ ಬಟನ್ ಏನಿದೆ ಅಮರ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗಿ, ಅಲ್ಲಿ ಜಾಯಿನ್ ಬಟನ್ ಇದೆ, ಮೆಂಬರ್ಶಿಪ್ನ ತೆಗೆದುಕೊಳ್ಳೋ ಮೂಲಕ ನನ್ನ ಒಂದು ವರ್ಕ್ಗೆ ನಿಮ್ಮ ಸಹಕಾರವನ್ನು ನೀಡ್ಬೋದು ಅಂತ ಹೇಳ್ತಾ. ಸೊ ಅದರ ಪ್ರೊಸೀಜರನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂದಷ್ಟು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದರ ಸ್ಟೆಪ್ಸ್ ಇದ್ದಾವೆ. ಏನಾದರೂ ಮಿಸ್ಟೇಕ್ ಆದರೆ ಸೊ ಇಮೇಲ್ ಮಾಡಿ, ನಿಮ್ಮ ಫೋನ್ ನಂಬರ್ ಕೂಡ ಹಾಕಿ ನಾವೇ ಫೋನ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ. ಈಗ ಸೊ ಭಾರತದ ಪ್ರಶಸ್ತಿಗಳು ಮತ್ತು ಗೌರವಗಳು ಅಂತ ಬಂದಾಗ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಅದು ಭಾರತ ರತ್ನವಾಗುತ್ತೆ. ಸೊ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ, 3ನೇದು ಪದ್ಮಭೂಷಣ, ಮತ್ತು 4ನೇದು ಪದ್ಮಶ್ರೀ ಆಗುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಆಫ್ ಇಂಡಿಯಾ ಅಂದರೆ ಭಾರತ ರತ್ನ. ಸೊ ಆ ಭಾರತ ರತ್ನವನ್ನು ಇದುವರೆಗೆ ಒಟ್ಟು 53 ಜನರಿಗೆ ನೀಡಲಾಗಿದೆ.
ಸೊ 53 ಈಗ ನಾವು ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ 2024 ಈಗ ಆಲ್ರೆಡಿ ಪದ್ಮ ಪ್ರಶಸ್ತಿಗಳು ಕೂಡ ಅನೌನ್ಸ್ ಆಗಿದ್ದವು, ಜೊತೆಗೆ ಭಾರತರತ್ನ. ಭಾರತರತ್ನ ಒಟ್ಟಾರೆಯಾಗಿ 5 ಜನರಿಗೆ, ಪದ್ಮವಿಭೂಷಣ 5 ಜನರಿಗೆ, ಪದ್ಮಭೂಷಣ 17, ಪದ್ಮಶ್ರೀ 110, ಒಟ್ಟು ಭಾರತರತ್ನವನ್ನು ಬದಿಗಿರಿಸಿ ನಾವು ನೋಡೋದಾದರೆ 132 ಪ್ರಶಸ್ತಿಗಳು. ಸೊ ಎಷ್ಟೆಷ್ಟು ಯಾವ್ದ್ಯಾವ್ದು ಅಂತ ನಾನು ಪದ್ಮ ಅವಾರ್ಡ್ಸ್ ಬಗ್ಗೆ ಸಪ್ರೇಟ್ ವಿಡಿಯೋನ ಕ್ಲಾಸ್ ನಂಬರ್ 467 ಅಲ್ಲಿ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಬೋದು. ಓಕೆ, ಅದರ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಈಗ ಐವರು ಅಂತ ಹೇಳ್ತಾ ಇದ್ವಿ ಅಲ್ವಾ, 2024 ಐವರಿಗೆ ಭಾರತರತ್ನ ಅಂತ. ಈಗ ಆಲ್ರೆಡಿ ನಾವು ಭಾರತರತ್ನದ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದಾಗ ನಾನು ಕರ್ಪೂರಿ ಠಾಕೂರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದೆ. ಸಮಾಜವಾದಿ ನಾಯಕ, ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿತ್ತು ಮರಣೋತ್ತರವಾಗಿ. ಸೊ ಅದನ್ನು ಕೂಡ ಈಗ ಆಲ್ರೆಡಿ ನೋಡಿದ್ವಿ, ಅವರ ಡೀಟೇಲ್ಸನ್ನು ಕೂಡ ನೋಡಿದ್ವಿ, ಅವರು ಯಾವ ಯಾವ ಸಾಧನೆಯನ್ನು ಮಾಡಿದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ. ಸೊ ಈ ಒಂದು ಕರ್ಪೂರಿ ಠಾಕೂರ್ ಅವರ ಜನನಾಯಕನ ಪಾತ್ರ ಏನಿತ್ತು ಮತ್ತು ಬಿಹಾರದ ಮುಖ್ಯಮಂತ್ರಿಗಳಾಗಿ ಏನು ಸಾಧನೆಯನ್ನು ಮಾಡಿದ್ರು. ಸೊ ರಿಸರ್ವೇಷನ್ ಅನ್ನು ತಂದಿರತಕ್ಕಂಥ ಮಹನೀಯರು ಇವರು ಆಗ್ತಾರೆ ಒಂದಷ್ಟು ಬಿಹಾರದಲ್ಲಿ ಬೇರೆ ಬೇರೆ ಓ ಬಿ ಸಿಸ್ಗೆ. ಸೊ ಹಾಗಾಗಿ ಒಂದಷ್ಟು ಸುದ್ದಿಯಲ್ಲಿದ್ದಾರೆ, ಸೊ ನೆನಪಿಡಬೇಕು. ಈಗ ಆಲ್ರೆಡಿ ನೋಡಿದ್ವಿ, ಸೊ ಕರ್ಪೂರಿ ಠಾಕೂರ್ ಅವರು 11th ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ಮತ್ತು 2nd ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್. ಹೀಗೆ ಒಂದಷ್ಟು ಸಾಧನೆಯನ್ನು ನಾವು ಈಗ ಆಲ್ರೆಡಿ ನೋಡಿದ್ವಿ. ಅದೇ ರೀತಿಯಾಗಿ ಅಡ್ವಾಣಿರವರಿಗೆ ಭಾರತ ರತ್ನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ನಡೆಸಿ ಬಿಜೆಪಿ ಎಮ್ಮರವಾಗಿ ಬೆಳೆಯಲು ಕಾರಣರಾದ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿರವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ನೀಡಲು ನಿರ್ಧರಿಸಲಾಗಿದೆ. ಬಿಹಾರದ ಸಮಾಜವಾದಿ ನಾಯಕ ಕರ್ಪೂರಿ ಠಾಕೂರ್ ಅವರನ್ನು ಅತ್ಯುನ್ನತ ಗೌರವಕ್ಕೆ ಆಯ್ಕೆ ಮಾಡಿದ ಕೇವಲ 10 ದಿನಗಳಲ್ಲಿ ಈ ಘೋಷಣೆಯನ್ನು ಮಾಡಲಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ 3 ಮಹನೀಯರಿಗೆ ಭಾರತ ರತ್ನವನ್ನು ನೀಡಿದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಈ ವರ್ಷ ಭಾರತ ರತ್ನ ಡೆಫಿನೆಟ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ನಿರ್ಧಾರವನ್ನು ಪ್ರಕಟಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಡ್ವಾಣಿಯವರು ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿ, ದೇಶದ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆ ಬಹುಕಾಲ ನೆನಪಿನಲ್ಲಿ ಇರುವಂತಹದ್ದು ಅಂತ ಸ್ವತಃ ಮೋದಿಯವರೇ ಹೇಳಿದರು. ಓಕೆ ಸರಿ, ಕಳೆದ 10 ವರ್ಷಗಳಲ್ಲಿ ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಒಟ್ಟು 10 ಭಾರತ ರತ್ನಗಳನ್ನು ಅನೌನ್ಸ್ ಮಾಡಿದಂಗೆ ಆಯಿತು. ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿರವರಿಗೆ, ಅದಾದ ನಂತರ ಆರ್ಎಸ್ಎಸ್ನ ಮುಖಂಡರಾಗಿರುವ ಮುಖಂಡರಾದ ಮದನ್ ಮೋಹನ್ ಮಾಳವೀಯರವರಿಗೆ, ಓಕೆ, ಮತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಂದು ಸಂಸ್ಥಾಪಕರು ಕೂಡ, ಮತ್ತು ನಾನಾಜಿ ದೇಶ್ಮುಖ್ ಅವರು ಮಹಾರಾಷ್ಟ್ರದ ಸಮಾಜ ಸೇವಕರು, ಹಾಗೂ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿರವರಿಗೆ, ಸಂಗೀತ ಮಾಂತ್ರಿಕ ಭೂಪೇನ್ ಹಜಾರಿಕರವರಿಗೆ, ಹಾಗೂ ಕರ್ಪೂರಿ ಠಾಕೂರ್ ಮತ್ತು ಅಡ್ವಾಣಿ ಲಾಲ್ಕೃಷ್ಣ ಅಡ್ವಾಣಿ. ಹೀಗೆ ವಾಜಪೇಯಿರವರು 1, ಮದನ್ ಮೋಹನ್ ಮಾಳವೀಯ 2, ನಾನಾಜಿ ದೇಶ್ಮುಖ್ ಅವರು 3, ಪ್ರಣಬ್ ಮುಖರ್ಜಿ 4, ಭೂಪೇನ್ ಹಜಾರಿಕಾ 5, ಕರ್ಪೂರಿ ಠಾಕೂರ್ 6, ಮತ್ತು 7ನೇರವರಾಗಿ ಲಾಲಕೃಷ್ಣ ಅಡ್ವಾಣಿ. 8ನೇರವರು ಪಿ.ವಿ. ನರಸಿಂಹರಾವ್, 9ನೇರವರು ಚೌಧರಿ ಚರಣ್ ಸಿಂಗ್, 10ನೇರವರು ಎಂ.ಎಸ್. ಸ್ವಾಮಿನಾಥನ್. ಹೀಗೆ ಮೋದಿಯವರು ಪ್ರಧಾನಿಯಾದ ನಂತರ ಒಟ್ಟು 10 ಜನರಿಗೆ, 10 ವರ್ಷಗಳಲ್ಲಿ 10 ಜನರಿಗೆ, 10 ಮಹನೀಯರಿಗೆ, 10 ಗಣ್ಯರಿಗೆ ಈ ಒಂದು ಭಾರತ ರತ್ನವನ್ನು ನೀಡಿ ಗೌರವಿಸಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ, ಒಟ್ಟಾರೆಯಾಗಿ ಎಷ್ಟು ಜನ ಒಟ್ಟು 53 ಮಹನೀಯರಿಗೆ ಭಾರತ ರತ್ನವನ್ನು ನೀಡಿ ಭಾರತ ಸರ್ಕಾರ ಗೌರವಿಸ್ತಾ ಇದೆ ಆ 53ರಲ್ಲಿ. ಸೊ ಈಗ ಮೋದಿಯವರು ಪ್ರಧಾನಿಯಾದ ನಂತರ 10 ಅನ್ನೋದನ್ನು ಗಮನಿಸಬೇಕು. ಓಕೆ, ಹಾಗಾದರೆ ಮೊದಲನೇರವರು ಕರ್ಪೂರಿ ಠಾಕೂರ್ ಅವರನ್ನು ನೋಡಿದ ನಂತರ 2ನೇರವರು, ಸೊ ಎಲ್ ಕೆ ಅದ್ವಾನಿರವರು, ಒಟ್ಟಾರೆಯಾಗಿ 50ನೇ ಭಾರತರತ್ನ ವಿಜೇತರು. ಓಕೆ, ಇವರು ಎಲ್ ಕೆ ಅದ್ವಾನಿರವರು 7th ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಲ್ವಾ. ಅವರು ಉಪ ಪ್ರಧಾನ ಮಂತ್ರಿಗಳು ಆದ ನಂತರ ಇನ್ಯಾರು ಉಪ ಪ್ರಧಾನ ಮಂತ್ರಿಗಳಾಗಿಲ್ಲ ಗಮನಿಸಬೇಕು. ಒಟ್ಟು 7 ಜನ ಉಪ ಪ್ರಧಾನಿಗಳಾಗಿದ್ದಾರೆ, ಅವರಲ್ಲಿ ಕೊನೆಯವರು ಅಥವಾ ಇತ್ತೀಚಿನವರು ಅಂದರೆ 7th ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಲ್ ಕೆ ಅದ್ವಾನಿರವರು. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿರವರ ಸರ್ಕಾರದಲ್ಲಿ ಸಾಕಷ್ಟು ವಿವಿಧ ಮಿನಿಸ್ಟ್ರಿಗಳನ್ನು ಅವರು ನಿರ್ವಹಿಸಿದ್ರು, ಕಾರ್ಯನಿರ್ವಹಿಸಿದ್ರು ವಿವಿಧ ಸಚಿವರಾಗಿ. ಅದರಲ್ಲಿ ಕೋಲ್ ಆ್ಯಂಡ್ ಮೈನ್ಸ್ ಇದೆ, ಗಣಿ ಸಚಿವರಾಗಿ, ಕಲ್ಲಿದ್ದಲು ಸಚಿವರಾಗಿ, ಅಥವಾ ನೋಡಿ ಓಮ್ ಮಿನಿಸ್ಟರ್ ಗೃಹ ಮಂತ್ರಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಜೊತೆಗೆ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಅಥವಾ ಕಾಂಗ್ರೆಸ್ಸೇತರ ಮೊದಲ ಸರ್ಕಾರ ಏನಾಗಿತ್ತು
ಆ ಸರ್ಕಾರದಲ್ಲಿ ಮಿನಿಸ್ಟರ್ ಫಾರ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಆಗಿ ಕೂಡ 1977-79 ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನ ಗಮನಿಸಬೇಕು. ಮತ್ತು ಲಾಂಗೆಸ್ಟ್ ಅಪೋಸಿಷನ್ ಲೀಡರ್ ಅಂತ ಕರೆಸ್ಕೊಳ್ತಾರೆ ಎಲ್ ಕೆ ಅದ್ವಾನಿರವರು. ಇವರು ಮೂಲತಃ ನಮ್ಮ ಅನ್ಡಿವೈಡೆಡ್ ಇಂಡಿಯಾ ಅಂತ ಏನು ಕರಿತೀವಿ ಆ ಒಂದು ಭಾರತದ ಕರಾಚಿಯಲ್ಲಿ ಜನಿಸಿದ್ರು. ನಂತರ ಭಾರತ ಡಿವೈಡ್ ಆದಾಗ ಮುಂಬೈಗೆ ಬಂದು ವಾಸಿಸ್ತಾರೆ. ಓಕೆ, ಸೊ ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ BJP ಪಕ್ಷದವರು ಅನ್ನೋದನ್ನು ಗಮನಿಸ್ತಾ ಇವರಿಗೆ ಪದ್ಮವಿಭೂಷಣವನ್ನು ನೀಡಲಾಗಿತ್ತು, ಜೊತೆಗೆ ಭಾರತ ರತ್ನವನ್ನು ನೀಡಿ ಇವತ್ತು ಗೌರವಿಸ್ತಾ ಇದ್ದೀವಿ. ಇದು ಇಷ್ಟು ಎಲ್ ಕೆ ಅದ್ವಾನಿರವರ ಒಂದಷ್ಟು ಮಾಹಿತಿ ಆಗುತ್ತೆ. ಜೊತೆಗೆ ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು ಅವರ ವಿಶೇಷತೆಗಳನ್ನು ಕೂಡ ನೆನಪಿಡಬೇಕು, ಯಾಕಂದರೆ ಎಕ್ಸಾಮಲ್ಲಿ ಯಾವ ರೀತಿಯಾಗಾದರೂ ಬರ್ಬೋದು. ನಾನಿಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟು 51ನೇ ಭಾರತ ರತ್ನವನ್ನು ಮಾಜಿ ಪ್ರಧಾನಮಂತ್ರಿಗಳು 9th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ PV ನರಸಿಂಹರಾವ್ ಅವರಿಗೆ ನೀಡಲಾಗಿದೆ. ಓಕೆ, ಸೊ ಇವರು ಹಿಂದೆ ತಮ್ಮ ಒಂದು ಮಿನಿಸ್ಟ್ರಿಯಲ್ಲಿ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಆಗಿ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಜೀವ್ ಗಾಂಧಿ ಅವರ ಒಂದು ಮಿನಿಸ್ಟ್ರಿಶಿಪ್ ಅಲ್ಲೂ ಕೂಡ ರಕ್ಷಣಾ ಮಂತ್ರಿಯಾಗಿ, ಜೊತೆಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಅಥವಾ ಹೋಮ್ ಮಿನಿಸ್ಟರ್ ಆಗಿ ಕೂಡ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದ್ರು. ಜೊತೆಗೆ 4th ಚೀಫ್ ಮಿನಿಸ್ಟರ್ ಆಫ್ ಆಂಧ್ರಪ್ರದೇಶ್, ಯುನೈಟೆಡ್ ಆಂಧ್ರಪ್ರದೇಶ್ ಅಂತ ಕರಿತೀವಿ, ಅಂದರೆ ತೆಲಂಗಾಣವನ್ನು ಸೇರಿಸಿಕೊಂಡಂತೆ 4ನೇ ಮುಖ್ಯಮಂತ್ರಿಗಳಾಗಿದ್ದರು. ಜೊತೆಗೆ ಅಲ್ಲಿನ ಒಂದು ವಿಧಾನಸಭೆ ಸದಸ್ಯರಾಗಿ, ಲೋಕಸಭೆ ಸದಸ್ಯರಾಗಿ, ರಾಜ್ಯಸಭಾ ಹೀಗೆ ಸಾಕಷ್ಟು ಏನು ರಾಜಕಾರಣದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು 1991-96 9ನೇ ಪ್ರಧಾನಮಂತ್ರಿಗಳಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರು ಮೂಲತಃ ಆಂಧ್ರಪ್ರದೇಶದವರು, ಗಮನಿಸಬೇಕು. ಓಕೆ, ಇನ್ನು 52ನೇ ಭಾರತ ರತ್ನ ಚೌಧರಿ ಚರಣ್ ಸಿಂಗ್ ಅವರು 5ನೇ ಭಾರತದ ಪ್ರಧಾನಮಂತ್ರಿಗಳು, ಸೊ 5th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ಸೊ ಚೌಧರಿ ಚರಣ್ ಸಿಂಗ್ ಅವರು, ಜೊತೆಗೆ 3rd ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೊರಾರ್ಜಿ ದೇಸಾಯಿರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇವರು ಉಪ ಪ್ರಧಾನಮಂತ್ರಿಗಳಾಗಿದ್ದರು. ಜೊತೆಗೆ ಹಣಕಾಸು ಸಚಿವರಾಗಿ ಕೂಡ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಗೃಹಮಂತ್ರಿಗಳಾಗಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಚೌಧರಿ ಚರಣ್ ಸಿಂಗ್ ಅವರು. ಮತ್ತು ಇವರು ಮೂಲತಃ ಅದೇ ಏನು ಯುನೈಟೆಡ್ ಪ್ರಾವಿನ್ಸ್ ಅಂತ ಏನು ಕರಿತಾ ಇದ್ವಿ ಇವತ್ತಿನ ಉತ್ತರ ಪ್ರದೇಶದಲ್ಲಿ ಜನಿಸಿದ್ದರು. 1987 ನಿಧನವನ್ನು ಹೊಂದಿದ್ದರು. ಇವರ ಒಂದು ಮರಣ ಸ್ಥಳವನ್ನು ಕಿಸಾನ್ ಘಾಟ್ ಅಂತ ಕರಿತೀವಿ, ಯಾಕಂದರೆ ತಮ್ಮ ಕೇವಲ ಕಡಿಮೆ ಅವಧಿಯ ಪ್ರಧಾನಮಂತ್ರಿ ಅವಧಿಯಲ್ಲಿ ಅವರು ರೈತರಿಗೋಸ್ಕರ ಸಾಕಷ್ಟು ಕಾರ್ಯಗಳನ್ನು ಮಾಡಿದರು. ಅದಕ್ಕೋಸ್ಕರ ಇವರ ಒಂದು ಜನ್ಮದಿನವನ್ನು ನಾವು ಕಿಸಾನ್ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಜೊತೆಗೆ ಅವರ ಒಂದು ಮರಣ ಸ್ಥಳವನ್ನು ಕಿಸಾನ್ ಘಾಟ್ ಅಂತ ಕೂಡ ಕರೀತಾರೆ. ಓಕೆ, ಇವರಿಗೆ 2024 ಭಾರತ ರತ್ನವನ್ನು ನೀಡಲಾಗಿದೆ. ಓಕೆ, ಇನ್ನು 53ನೆಯ ಭಾರತ ರತ್ನವನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಕರಿತೀವಿ MS ಸ್ವಾಮಿನಾಥನ್ ಅವರಿಗೆ. ಅವರು ಇತ್ತೀಚೆಗೆ ನಿಧನರಾಗಿದ್ದರು, ಗಮನಿಸಬೇಕು, ಅದಕ್ಕೋಸ್ಕರ ಸುದ್ದಿಲಿದ್ದಾರೆ. ಓಕೆ, ಸೊ MS ಸ್ವಾಮಿನಾಥನ್ ಅವರು ರಾಜ್ಯಸಭೆಯ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. ಜೊತೆಗೆ ಅವರಿಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದ್ವು, ಆ ಅವಾರ್ಡ್ಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಒಂದು ಭಾರತ ರತ್ನ 2024 ಈಗ, 1989 ಪದ್ಮವಿಭೂಷಣ, ಮತ್ತು 1987 ವರ್ಲ್ಡ್ ಫುಡ್ ಪ್ರೈಸ್, ಇದನ್ನ ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ರು. 1972 ಪದ್ಮಭೂಷಣ, ರಾಮನ್ ಮ್ಯಾಕ್ಸೆಸೆ ಅವಾರ್ಡ್ 1971, 1967 ಪದ್ಮಶ್ರೀ. ಹೀಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ಬೋದು. ಓಕೆ, ಮತ್ತು ಇವರು ಮೂಲತಃ ತಮಿಳ್ನಾಡಿನವರು ಆಗ್ತಾರೆ, ಸೊ ಗಮನಿಸಣ. ಸೊ ಇಷ್ಟು ಹೇಳ್ತಾ ಒಟ್ಟಾರೆಯಾಗಿ ಈಗ 2024 ಒಟ್ಟು 5 ಜನರಿಗೆ ಅವರ ಇತಿಹಾಸ, ಅವರ ಸಾಧನೆಗಳನ್ನು ಕೂಡ ನೋಡಿದ್ವಿ. ಈಗ ಭಾರತ ರತ್ನವನ್ನು ಕೇಂದ್ರ ಸರ್ಕಾರ ಯಾವ ವರ್ಷದಿಂದ ನೀಡ್ತಾ ಬರ್ತಾ ಇದೆ ಅಂದರೆ 1954 ವಿವಿಧ ಕ್ಷೇತ್ರಗಳ ಸಾಧಕರಿಗೆ. ಮತ್ತು ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಾನು ಇಂದಿನ ಭಾರತ ರತ್ನ ವಿಡಿಯೋದಲ್ಲಿ ಕೊಟ್ಟಿದ್ದೆ, ಆದರೂ ಕೂಡ ಫಾರ್ ದ ಕಂಪ್ಲೀಟ್ನೆಸ್ಸು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಅಶ್ವತ್ಥ ಮರದ ಎಲೆಯಾಕಾರದ ಪದಕವನ್ನು ಭಾರತ ರತ್ನ ಹೊಂದಿರುತ್ತೆ. ಸೊ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದ ಕಂಟ್ರಿ ಅಂತ ಕರಿತೀವಿ, ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು. ಒಟ್ಟು ನೀಡಿದ ಪ್ರಶಸ್ತಿಗಳ ಸಂಖ್ಯೆ 49 ಪ್ಲಸ್ ಈಗ 4, ಒಟ್ಟು 53 ಅಪ್ಡೇಟ್ ಮಾಡ್ಕೊಳ್ಳಿ 2024. 1954 ಮೊದಲ ಬಾರಿಗೆ ಭಾರತದ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ ಸಿ ರಾಜಗೋಪಾಲಾಚಾರಿ, ಮತ್ತು ಭಾರತದ 2ನೇ
ರಾಷ್ಟ್ರಪತಿಗಳು ಮೊದಲ ಉಪರಾಷ್ಟ್ರಪತಿಗಳು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಹಾಗೂ ಭಾರತಕ್ಕೆ ವಿಜ್ಞಾನದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಸರ್ ಸಿ ವಿ ರಾಮನ್ ಅವರಿಗೆ 1954 ಒಟ್ಟು ಮೂವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಗಮನಿಸಬೇಕು. ಇನ್ನು ಭಾರತ ರತ್ನದ ಒಂದಷ್ಟು ಡೀಟೇಲ್ಸ್ ಅನ್ನು ನೋಡ್ಬೋದು. ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಅಂತ ಬರೆದಿರ್ತಾರೆ. ಓಕೆ, ಸೊ ಹಿಂದೆ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ ಅದು ಕೂಡ ಇದೆ. ಅದರಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿರ್ತಾರೆ ದೇವನಾಗರಿ ಲಿಪಿಯಲ್ಲಿ. 1954 ಒಟ್ಟು ಮೂವರಿಗೆ, 2024 ಒಟ್ಟು ಐವರಿಗೆ ಅನ್ನೋದನ್ನು ಕೂಡ ಗಮನಿಸೋಣ. ಇನ್ನು ಇದರ ಲೆಂತ್, ಥಿಕ್ನೆಸ್ ಎಷ್ಟಿದೆ ಅದೆಲ್ಲವನ್ನ ಸ್ವಲ್ಪ ಹೈ ಲೆವೆಲ್ ಎಕ್ಸಾಮ್ಸ್ ಅಲ್ಲ, ಏನು IAS ಅಥವಾ KAS ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದರ ಥಿಕ್ನೆಸ್ ದಪ್ಪ 3.1 mm ಆದರೆ ಇದರ ಎತ್ತರ 5.8 cm ಮತ್ತು ಅಗಲ 4.7 cm ಆಗುತ್ತೆ. ಇದನ್ನು ಅಶ್ವತ್ಥ ಮರದ ಎಲೆಯ ಆಕಾರದಲ್ಲಿ ಪದಕವನ್ನು ರಚಿಸಲಾಗಿರುತ್ತೆ. ಓಕೆ, ಜನರಲ್ ಆಗಿ ಮೂವರಿಗೆ ಒಂದು ವರ್ಷದಲ್ಲಿ ಕೊಡ್ಬೋದು, ಆದರೆ ಒಂದಷ್ಟು ಜನರಿಗೆ 2024 ಐವರಿಗೆ ನೀಡಲಾಗಿದೆ. 1999 ಅನ್ಸುತ್ತೆ ಅವಾಗ ಕೂಡ ನಾಲ್ವರಿಗೆ ನೀಡಲಾಗಿತ್ತು. ಹೀಗೆ ಒಂದಷ್ಟು ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ನೋಡಿ, ಭಾರತ ರತ್ನಕ್ಕಾಗಿ ಶಿಫಾರಸುಗಳನ್ನು ಪ್ರಧಾನಿಯವರು ರಾಷ್ಟ್ರಪತಿಗಳಿಗೆ ಮಾಡ್ತಾರೆ. ವರ್ಷಕ್ಕೆ ಗರಿಷ್ಠ 3 ಮಹನೀಯರಿಗೆ ಮಾತ್ರ ಪ್ರಶಸ್ತಿಯನ್ನು ನೀಡಬಹುದು. ಆದರೆ 1999 ನಾಲ್ವರಿಗೆ ಮತ್ತು 2024 ಐವರು ಗಣ್ಯರಿಗೆ ನೀಡಲಾಗಿದೆ. ಇನ್ನು ನೋಡಬೇಕು, ನಾವು ಮೋಸ್ಟ್ಲಿ ಒಬ್ಬರಿಗೆ ನೀಡ್ತಾರೆ ಅನ್ಕೊಂಡಿದ್ರು, ಆಮೇಲೆ ಎಲ್ ಕೆ ಅಡ್ವಾನಿ ಅವ್ರಿಗೆ ನೀಡಿದರು, ಮತ್ತು ಈಗ ಮೂವರಿಗೆ ನೀಡಿದ್ದಾರೆ. ಸೊ ನೋಡೋಣ, ಇನ್ನು ಇದು ಜಸ್ಟ್ ಫೆಬ್ರವರಿ. ಸೊ ಇಷ್ಟಾಗಿದೆ. ಓಕೆ, ಇನ್ನು ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಪತಿಗಳು ಸಹಿ ಮಾಡಿದ ಪ್ರಮಾಣ ಪತ್ರ ಮತ್ತು ಅರಳಿ ಮರದ ಎಲೆಯ ಆಕಾರದ ಪದಕವನ್ನು ಸ್ವೀಕರಿಸ್ತಾರೆ. ಇದಕ್ಕೆ ಯಾವುದೇ ಸಂಬಳ ಬಹುಮಾನ ಮೊತ್ತ ಇರೋದಿಲ್ಲ. ಬದಲಾಗಿ ಭಾರತ ಸರ್ಕಾರದ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ 7ನೇ ಸ್ಥಾನದಲ್ಲಿರ್ತಾರೆ. ಸೊ ಅದಕ್ಕೋಸ್ಕರ ಹೋಲ್ಡರ್ಸ್ ಆಫ್ ದ ಭಾರತ ರತ್ನ ಡೆಕೋರೇಷನ್, ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದ ಕಂಟ್ರಿ, ರ್ಯಾಂಕ್ಡ್ 7th ಇನ್ ದ ಇಂಡಿಯನ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರೀತಾರೆ. ಅಲಾಂಗ್ ವಿತ್ ದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಅಂದರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಒಂದು ಸಾಲಿನಲ್ಲಿ, ಲೀಡರ್ಸ್ ಆಫ್ ದ ಅಪೋಸಿಷನ್ ಅಂಡ್ ಆಫ್ ರಾಜ್ಯಸಭೆ ಅಂಡ್ ಲೋಕಸಭಾ ಅಂತ ಕರಿತೀವಿ, ಅಂದರೆ ರಾಜ್ಯಸಭೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಡೆಪ್ಯೂಟಿ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್, ಚೀಫ್ ಮಿನಿಸ್ಟರ್ ಆಫ್ ದ ವಿವಿಧ ರಾಜ್ಯಗಳು. ಸೊ ಅವರ ಒಂದು ಸಾಲಿನಲ್ಲಿ ಬರ್ತಾರೆ ಭಾರತ ರತ್ನ ಅವಾರ್ಡೀಸ್. ಭಾರತ ರತ್ನ ಪದಕಗಳನ್ನು ಜೊತೆಗೆ ಇತರ ನಾಗರಿಕ ಮತ್ತು ಮಿಲಿಟರಿ ಪ್ರಶಸ್ತಿಗಳಾದ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಮತ್ತು ಪರಮವೀರ ಚಕ್ರ ಪದಕಗಳನ್ನು ಕೋಲ್ಕತ್ತಾದ ಆಲಿಪುರ್ ಮಿಂಟ್ನಲ್ಲಿ ತಯಾರಿಸಲಾಗುತ್ತೆ. ಈ ರೀತಿ ಪ್ರಶ್ನೆಗಳು ಕೂಡ ಬರಬಹುದು. ಇನ್ನು ಒಟ್ಟಾರೆಯಾಗಿ 2024 ನಾವು ಗಮನಿಸ್ತಾ ಬಂದರೆ 53 ಗಣ್ಯರಿಗೆ ಭಾರತ ರತ್ನವನ್ನು ನೀಡಲಾಗಿದೆ. ಅದರಲ್ಲಿ 18 ಮಹನೀಯರಿಗೆ ಮರಣೋತ್ತರವಾಗಿ ಅನ್ನೋದನ್ನು ಗಮನಿಸಬೇಕು. ಈಗ 5 ಮಹನೀಯರಿಗೆ 2024 ಏನು ನೀಡಿದ್ದಾರೆ, ಅದರಲ್ಲಿ ಎಲ್ ಕೆ ಅಡ್ವಾಣಿಯವರನ್ನು ಬಿಟ್ಟರೆ ಕರ್ಪೂರಿ ಠಾಕೂರ್ ಅವರು, ಪಿ ವಿ ನರಸಿಂಹರಾವ್ ಅವರು ಮತ್ತು ಚೌಧರಿ ಚರಣ್ ಸಿಂಗ್ ಅವರು ಹಾಗೂ ಎಂ ಎಸ್ ಸ್ವಾಮಿನಾಥನ್ ಅವರು, ನಾಲ್ವರು ಕೂಡ ಮರಣೋತ್ತರವಾಗಿ ನೀಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಓಕೆ, ಒರಿಜಿನಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಭಾರತ ರತ್ನ ಪ್ರಶಸ್ತಿಗಳನ್ನು ತಂದಾಗ ಅಲ್ಲಿ ಮರಣೋತ್ತರಕ್ಕೆ ಅವಕಾಶ ಇರಲಿಲ್ಲ. ಆದರೆ 1955 ತಿದ್ದುಪಡಿಯನ್ನು ತರುವ ಮೂಲಕ ಮರಣೋತ್ತರವಾಗಿ ಕೂಡ ಪ್ರಶಸ್ತಿಗಳನ್ನು ನೀಡಬಹುದು ಅಂತ 1955 ತರ್ತಾರೆ. ಮತ್ತು ಆ ರೀತಿಯಾಗಿ 1955 ತಿದ್ದುಪಡಿಯನ್ನು ತಂದು ಮರಣೋತ್ತರವಾಗಿ ಮೊಟ್ಟ ಮೊದಲ ಬಹುಮಾನವನ್ನು, ಭಾರತ ರತ್ನವನ್ನು ನೀಡಿರ್ತಕ್ಕಂಥ ನಿದರ್ಶನ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರಿಗೆ ಮರಣೋತ್ತರವಾಗಿ 1966 ಏನು ನೀಡ್ತಾರಲ್ವ, ದಟ್ ಈಸ್ ಅ ಫಸ್ಟ್ ಇನ್ಸ್ಟೆನ್ಸ್ ವಿತ್ ಪಾಸ್ಟಮಸ್ಲಿ ಭಾರತ ರತ್ನವನ್ನು ನೀಡಿರ್ತಕ್ಕಂಥದ್ದು. ಇನ್ನು ಅತ್ಯಂತ ಹಿರಿಯರು ಯಾರು, ಅತ್ಯಂತ ಕಿರಿಯರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರಿಗೆ 2014 ಏನು ಭಾರತ ರತ್ನವನ್ನು ನೀಡಲಾಗಿತ್ತು, ಆಗ ಅವರಿಗೆ ಕೇವಲ 40 ಇತ್ತು ಮತ್ತು ಅತ್ಯಂತ ಕಿರಿಯರಾಗ್ತಾರೆ ಭಾರತ ರತ್ನವನ್ನು ಪಡೆದಿರ್ತಕ್ಕಂಥವ್ರು. ಅದಾದ ನಂತರ ಅತ್ಯಂತ ಹಿರಿಯರು ಅಂತ ಬಂದಾಗ ಸಮಾಜ ಸುಧಾರಕರು ದೊಂಡೋ ಕೇಶವ ಕರ್ವೇರವರಿಗೆ ಅವರ 100ನೇ ಜನ್ಮದಿನದಲ್ಲಿ ನೀಡಲಾಗಿತ್ತು. ಅವರಿಗೆ ಆಗ ಜೀವಂತವಾಗಿದ್ದರು ಮತ್ತು 100ನೇ ಆಗಿತ್ತು. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಗಾಯಕಿ ಎಂ ಎಸ್ ಸುಬ್ಬಲಕ್ಷ್ಮಿ, ಆದರೆ ಮೊದಲ ನಟ ಮಾಜಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಎಂ ಜಿ ರಾಮಚಂದ್ರನ್ ಅವರಿಗೆ ನೀಡಲಾಗಿತ್ತು. ಸೊ ಮೊದಲ ನಟರು ಯಾರು, ಮೊದಲ ಸಂಗೀತ ಕ್ಷೇತ್ರದವರು ಯಾರು, ಮೊದಲ ಕ್ರೀಡಾ ಕ್ಷೇತ್ರದವರು ಯಾರು ಅಂತ ಕೇಳಬಹುದು. ಓಕೆ, ಇನ್ನು ಇಲ್ಲಿ ಮದರ್ ತೆರೇಸರ್ ಅವರು 1980 ಅಬ್ದುಲ್ ಗಫರ್ ಖಾನ್ ಅವರಿಗೆ 1987
ನೆಲ್ಸನ್ ಮಂಡೇಲಾರವರಿಗೆ 1990 ಇವು ವಿಶೇಷತೆಗಳಾಗ್ತವೆ. ಒಂದ್ ಕಡೆ ಮದರ್ ತೆರೇಸಾರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು 1979 ಅನ್ಸುತ್ತೆ, ಮಾರನೇ ವರ್ಷ ಭಾರತದವರು. ಸೊ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನವನ್ನು ನೀಡಲಾಯಿತು. ಅವ್ರು ಆಕ್ಚುಲಿ ಇಂಡಿಯನ್ ಬಾರ್ನ್ ಅಲ್ಲ, ಬೇರೆ ಕಡೆ ಜನಿಸಿದ್ರು, ಬಟ್ ಭಾರತದಲ್ಲಿ ಬಂದು ಸಾಕಷ್ಟು ಸೇವೆಯನ್ನು ಮಾಡಿದ್ರು. ಸೊ ಈ ರೀತಿಯ ಇನ್ಸ್ಟೆಂಟ್ಸ್ ಆಗುತ್ತೆ. ಇನ್ನು ಅಬ್ದುಲ್ ಗಫಾರ್ ಖಾನ್ ಅವರು ಒಂಥರ ನಾನ್ ಇಂಡಿಯನ್ ಬಾರ್ನ್ ಮತ್ತು ಫಾರಿನರ್ ಅನ್ಬೋದು, ಪಾಕಿಸ್ತಾನದವರು, ಗಡಿನಾಡ ಗಾಂಧಿ ಅಂತ ಕರಿತೀವಿ ಅಲ್ವಾ, ಅವರಿಗೆ ಈ ರೀತಿಯಾಗಿ ಭಾರತ ರತ್ನವನ್ನು ನೀಡಿದ್ರು. ಭಾರತೀಯರಲ್ಲದವರಿಗೆ ಭಾರತ ರತ್ನವನ್ನು ನೀಡಿರ್ತಕ್ಕಂಥದ್ದು 1980 ಮದರ್ ತೆರೇಸಾ, ನಂತರ ಅಬ್ದುಲ್ ಗಫಾರ್ ಖಾನ್ 1987, ಓಕೆ, ನಂತರ ನೆಲ್ಸನ್ ಮಂಡೇಲಾ 1990, ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ, ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷರು ಕೂಡ ನೆಲ್ಸನ್ ಮಂಡೇಲಾರ ಅವರಿಗೆ. 1992 ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರ ಭಾರತ ರತ್ನವನ್ನು ಘೋಷಣೆ ಮಾಡಿಬಿಡ್ತಾರೆ. ಹಾಗೇನು ಹೇಳುತ್ತೆ ಅಲ್ರಿ ನೀವು, ಸುಭಾಷ್ ಚಂದ್ರ ಬೋಸ್ ಅವರು ಮರಣ ಹೊಂದಿದ್ದಾರೆ ಅಂತ ಅಕ್ಸೆಪ್ಟೇ ಮಾಡಿಲ್ಲ, ಅದೇಗೆ ನೀವು ಮರಣೋತ್ತರವನ್ನು ಘೋಷಣೆ ಮಾಡ್ತೀರಿ ಅಂತ ಪ್ರತಿಭಟನೆಗಳಾಗ್ತವೆ. ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು 1997 ಈ ಒಂದು ಭಾರತ ರತ್ನ ಘೋಷಣೆ ಆದೇಶವನ್ನು ಹಿಂತೆಗೆದುಕೊಳ್ಳುತ್ತೆ. ಹಾಗಾಗಿ ಭಾರತ ರತ್ನ ಘೋಷಣೆಯಾಗಿ ಆದರೆ ನೀಡದೇ ಇರತಕ್ಕಂಥ ಏಕೈಕ ನಿದರ್ಶನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರ ಭಾರತ ರತ್ನವನ್ನು 1992 ಏನು ಘೋಷಣೆ ಆಯಿತು ಅದೊಂದು ಇತಿಹಾಸವಾಗಿ ಉಳಿದಿದೆ. ಇನ್ನು ಪ್ರಶಸ್ತಿಗಳನ್ನು, ಭಾರತ ರತ್ನ ಪ್ರಶಸ್ತಿಗಳನ್ನು 2 ಬಾರಿ ಅಮಾನತುಗೊಳಿಸಲಾಗಿತ್ತು. ಒಂದು ಮೊರಾರ್ಜಿ ದೇಸಾಯಿರವರು ಪ್ರಧಾನಿಯಾದಾಗ 13 ಜುಲೈ 1997 ನಾಗರಿಕ ಪ್ರಶಸ್ತಿಗಳನ್ನು ಅಮಾನತುಗೊಳಿಸಿದ್ರು, ಇನ್ಕ್ಲೂಡಿಂಗ್ ಪದ್ಮ ಅವಾರ್ಡ್ಸ್. ಅದನ್ನು ಜನವರಿ 25 1980 ಇಂದಿರಾಗಾಂಧಿ ಅವರು ಪ್ರಧಾನಿಯಾಗುವ ಮೂಲಕ ಮತ್ತೆ ಭಾರತ ರತ್ನ ಮತ್ತು ಈ ಸಿವಿಲಿಯನ್ ಅವಾರ್ಡ್ಸ್ಗಳನ್ನು, ನಾಗರಿಕ ಪ್ರಶಸ್ತಿಗಳನ್ನು ಮತ್ತೆ ಆರಂಭಿಸ್ತಾರೆ. ಒಂದನೇ ಕೇಸು. ಎರಡನೇ ಕೇಸು, ಈ ಒಂದು ಪ್ರಶಸ್ತಿಗಳ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಕೇರಳ ಹೈಕೋರ್ಟ್ನಲ್ಲಿ 1 ಪೆಟಿಷನ್ನು ಮತ್ತು ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ ಮತ್ತೆರಡು ಪೆಟಿಷನ್ಗಳನ್ನು PILಗಳನ್ನು ಹಾಕ್ತಾರೆ. ಆಗ ಒಂದಷ್ಟು ದಿನಗಳ ಕಾಲ ಅಮಾನತುಗೊಳಿಸಲಾಗಿತ್ತು. ಮತ್ತೆ 1995 ಸುಪ್ರೀಂ ಕೋರ್ಟು ಪುನಃ ಪರಿಚಯಿಸುತ್ತೆ. ಸೊ ಹೀಗೆ ಒಂದಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಓಕೆ, ಹೀಗೆ ಸೊ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಸೊ ಇವು ಈಗ ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಸೊ ಇಷ್ಟು ಸಾಕು. ಸೊ ಲೆಟ್ಸ್ ಮೂವ್ ಆನ್ ಟು ದ 2024 ವಿಜೇತರ ಬಗ್ಗೆ. ಸೊ ಒಂದಷ್ಟು ಗ್ಲಾನ್ಸ್, ಅವರ ಫೋಟೋಸ್ ಇದೆ, ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಸೊ ನೋಡೋಣ, ಇದನ್ನು PDF ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಿಮ್ಮ ಏನು ನಿಮ್ಮ ಕಮೆಂಟ್ಸ್ ಯಾವ ರೀತಿ ಆಗಿರುತ್ತೆ, PDF ಯೂಸ್ ಆಗುತ್ತೆ ಇಲ್ಲ ಅನ್ನೋದ್ರ ಮೇಲೆ. ಸೊ ನೆಕ್ಸ್ಟ್ PDFಗಳನ್ನು ನೋಡೋಣ. ಸೊ ಇಷ್ಟು ಹೇಳ್ತಾ, ಮೊದಲನೇದಾಗಿ 2024 5 ವರೆಗೆ ಅಂತ ಹೇಳ್ತಾ ಇದ್ವಿ. ಸೊ ಅದರಲ್ಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಮತ್ತು ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳು LK ಅದ್ವಾನಿ, ಭಾರತದ 9ನೇ ಪ್ರಧಾನಮಂತ್ರಿಗಳು PV ನರಸಿಂಹರಾವ್, ಭಾರತದ 5ನೇ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್, ಈಗ 5ರು. 2019 3ವರೆಗೆ ಮಾಜಿ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ, ಆಸಾಮ್ನ ಫಿಲ್ಮ್ ಮೇಕರ್ ಗಾಯಕ ಕವಿ ಭೂಪೇನ್ ಹಜಾರಿಕಾ ಮತ್ತು ಮಹಾರಾಷ್ಟ್ರದ ಒಬ್ಬ ಧುರೀಣ, ರಾಜಕೀಯ ಧುರೀಣ ನಾನಾಜಿ ದೇಶ್ಮುಖ್ ಅವರಿಗೆ 2019 3ವರೆಗೆ. ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ 3 ಕನ್ನಡಿಗರು ಯಾರು ಅಂದರೆ 1955 ಸರ್ಎಂ ವಿಶ್ವೇಶ್ವರಯ್ಯನವರಿಗೆ, 2008-2009 ಭೀಮಸೇನ್ ಜೋಶಿರವರಿಗೆ, 2013-2014 CNR ರಾವ್ ಅವರಿಗೆ ನೀಡಲಾಗಿತ್ತು. ಇನ್ನು ಒಟ್ಟಾರೆಯಾಗಿ ಆ ಲಿಸ್ಟನ್ನು ನೋಡೋದಾದರೆ ಕೇಳ್ಬೋದು, ಇದನ್ನು ಹಿಂದೆ ಕೂಡ ನಾನು ರೆಪ್ಯುಟೇಷನ್ ಮಾಡಿದ್ದೆ, ಫಾರ್ ದ ಕಂಪ್ಲೀಟ್ನೆಸ್ ಇನ್ನೊಮ್ಮೆ ಒತ್ತಾ ಹೋಗ್ತೇನೆ, ನೋಡೋಣ. ಸೊ ಇಲ್ಲಿ ಆ ಯಾವ ರಾಜ್ಯದವರು ಅಂತ ಸೊ ವಿಕಿಪೀಡಿಯಾದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಆ ರಾಜ್ಯಗಳನ್ನ ಹೇಳಿದ್ದೀನಿ. ಇಲ್ಲಿ ಯಾವ ರಾಜ್ಯದವರು ಅಂತ ಕೇಳಲ್ಲ, ಭಾಳ ತಲೆ ಕೆಡಿಸ್ಕೋಬಾರ್ದು. ಸೊ ಕೆಲವೊಬ್ರು ನಾನು ಹಿಂದಿನ ವಿಡಿಯೋ ಮಾಡಿದಾಗ ಹೇಳಿದ್ರಿ, ಸರ್ ಅವರು ಆ ರಾಜ್ಯದವರು, ಇವರು ಈ ರಾಜ್ಯದವರು ಅಂತ, ಭಾಳ ಬೇಡ. ಒಂದ್ ಕಡೆ ಕೊಟ್ಟಿದ್ದಾರೆ ಅದನ್ನ ಗಮನಿಸೋಣ. ಇಲ್ಲಿ ನಮಗೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಅಷ್ಟು ಬೇಕು, ಅವ್ರ ಸಾಧನೆಗಳು ಬೇಕು, ಅವರು ಯಾವ ರಾಜ್ಯದವರು ಅನ್ನೋದು ಎಲ್ಲೋ ಎಕ್ಸಾಮಲ್ಲಿ ಕೇಳಲ್ಲ. ಓಕೆ ಸರಿ, ಭಾರತದ ಮೊದಲ ಒಂದು ಭಾರತ ರತ್ನಗಳನ್ನು 3ವರಿಗೆ ನೀಡಲಾಗಿತ್ತು ಅಂತ ನೋಡಿದ್ವಿ. ಸಿ ರಾಜಗೋಪಾಲಾಚಾರಿ, ಸರ್ವೇಪಲ್ಲಿ ರಾಧಾಕೃಷ್ಣ, CV ರಾಮನ್ ಅವರಿಗೆ 1954. ಓಕೆ, ಅದಾದ ನಂತರ 1955 ಭಗವಾನ್ ದಾಸ್, MVಶ್ವೇಶ್ವರಯ್ಯನವರು ಮತ್ತು ಭಾರತದ ಮಾಜಿ ಪ್ರಧಾನಿಗಳು, ಮೊದಲ ಪ್ರಧಾನಿಗಳು ಜವಾಹರಲಾಲ್ ನೆಹರೂರವರಿಗೆ. 1957 ಒಬ್ಬರಿಗೆ, ಗೋವಿಂದ ವಲ್ಲಭ ಪಂತ್ ಅವರಿಗೆ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಿರಬೇಕು. ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಇರಬೇಕು ಸರ್, ಅಲ್ಲ ಸರ್ ಅವರು ಮುಖ್ಯಮಂತ್ರಿಗಳು ಅಲ್ಲ ಅಂತ ಅನ್ನೋಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. 1958 ವಿಶೇಷತೆ ಏನಂದರೆ ಅವರ 100ನೇ ಜನ್ಮದಿನ, ಅತ್ಯಂತ ಹಿರಿಯರು ಭಾರತ ರತ್ನವನ್ನು ಪಡೆದಿರ್ತಕ್ಕಂಥವ್ರು ದೊಂಡೋ ಕೇಶವ ಕಾರ್ವೇರವರಿಗೆ ಮಹಾರಾಷ್ಟ್ರದಿಂದ. 1961 ಇಬ್ಬರಿಗೆ ಕೊಡ್ತಾರೆ,
ಬಿಧಾನ್ ಚಂದ್ರ ರಾಯ್, ಬಿ ಸಿ ರಾಯ್ ಅಲ್ವಾ, ಡಾಕ್ಟರ್ಸ್ ಡೇ ಆಚರಣೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಅವರ ಜನ್ಮದಿನವನ್ನು, ಮತ್ತು ಬಂಗಾಳದ ಎರಡನೇ ಮುಖ್ಯಮಂತ್ರಿಗಳು ಕೂಡ ಬಂಗಾಳದ ನವ ನಿರ್ಮಾಪಕ ಅಂತ ಕರೀತಾರೆ ಬಿ ಸಿ ರಾಯ್, ಮತ್ತು ಪುರುಷೋತ್ತಮ ದಾಸ್ ಟಂಡನ್ ಅವರಿಗೆ 1961-62 ಭಾರತದ ಮೊದಲ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಅವರಿಗೆ, 1963 ಜಾಕಿರ್ ಹುಸೇನ್ ಭಾರತದ ಮಾಜಿ ರಾಷ್ಟ್ರಪತಿಗಳು ಮತ್ತು ಪಾಂಡುರಂಗ ವಾಮನ್ ಕಾನೇರ್ ಅವರಿಗೆ ನೀಡಲಾಗಿತ್ತು. 1966 ಒಬ್ಬರಿಗೆ ಭಾರತದ ಮಾಜಿ ರಾಷ್ಟ್ರಪತಿಗಳು, ವಿಶೇಷತೆ ಏನಂದ್ರೆ ಮೊದಲ ಮರಣೋತ್ತರ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರಿಗೆ, 1971 ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿರವರಿಗೆ, ಆಗ ಅವರು ಪ್ರಧಾನಿಯಾಗಿದ್ದರು ಗಮನಿಸಬೇಕು. ಓಕೆ, 75 ವಿ ವಿ ಗಿರೀರ್ ಅವರಿಗೆ ಭಾರತದ ಮಾಜಿ ರಾಷ್ಟ್ರಪತಿಗಳು, 76 ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು ಕೆ ಕಾಮರಾಜ್ ಅವರಿಗೆ, 80 ಮದರ್ ತೆರೇಸಾ. ಸೊ ವಿಶೇಷತೆ ಏನಂದ್ರೆ ಇವರು ಭಾರತದಲ್ಲಿ ಜನಿಸಿರಲಿಲ್ಲ, ಬಟ್ ಭಾರತದ ನಾಗರಿಕತ್ವವನ್ನು ಪಡೆದಿರ್ತಕ್ಕಂಥವ್ರು ಮದರ್ ತೆರೇಸರ್ ಅವರು, 1980. 83 ವಿನೋಬಾ ಭಾವೆರವರಿಗೆ ಗಾಂಧಿ ಒಂದು ಫಾಲೋವರ್ ಆಗಿದ್ದರು, ಆಚಾರ್ಯ ವಿನೋಬಾ ಭಾವೆ. ಓಕೆ, ಭೂದಾನ ಮೂಮೆಂಟ್ನ ಭಾಳ ಪ್ರಸಿದ್ಧರು. 83 ವಿನೋಬಾ ಭಾವೆರವರಿಗೆ, 87 ಅಬ್ದುಲ್ ಗಫರ್ ಖಾನ್ ಮೊದಲ ಫಾರಿನರ್ ಅನ್ನಂಗೆ, ಅಂದರೆ ಭಾರತೀಯರಲ್ಲದವರಿಗೆ ಮೊದಲ ಒಂದು ನಿದರ್ಶನ ಅಬ್ದುಲ್ ಗಫರ್ ಖಾನ್, ಗಡಿನಾಡ ಗಾಂಧಿ, ಫ್ರಂಟಿಯರ್ ಗಾಂಧಿ ಅಂತ ಕರಿತೀವಿ ಪಾಕಿಸ್ತಾನದವರು, 1987. 88 ಎಂ ಜಿ ರಾಮಚಂದ್ರನ್, ವಿಶೇಷತೆ ಮೊದಲ ನಟರು, ಭಾರತ ರತ್ನ ಪಡೆದಿರ್ತಕ್ಕಂಥವ್ರು, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು ಎಂ ಜಿ ಆರ್. 1990 ಮತ್ತೊಂದು ವಿಶೇಷತೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಮತ್ತು ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಕೂಡ ನೆಲ್ಸನ್ ಮಂಡೇಲಾರವರಿಗೆ, 1990. 91 ರಾಜೀವ್ ಗಾಂಧಿರವರಿಗೆ ಮಾಜಿ ಪ್ರಧಾನಿಗಳು, ವಲ್ಲಭಭಾಯಿ ಪಟೇಲ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಕರಿತೀವಿ, ಭಾರತದ ಮೊದಲ ಉಪ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು. ಅದೇ 91 ಮೊರಾರ್ಜಿ ದೇಸಾಯಿರವರಿಗೆ ಮಾಜಿ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಿ, ಸೊ ಗಮನಿಸಬೇಕು 91-3. 92-3 ಅಬ್ದುಲ್ ಕಲಾಂ ಆಜಾದ್ ರವರಿಗೆ ಭಾರತದ ಮೊದಲ ಶಿಕ್ಷಣ ಸಚಿವರು, ಜಿ ಆರ್ ಡಿ ಟಾಟಾ ಭಾರತದ ಏನು ನವ ನಿರ್ಮಾತೃ ಅಂತ ಕರಿಬೋದು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಭಾರತದಲ್ಲಿ ಸಾಕಷ್ಟು ಫಿಲಾಂಥ್ರೋಪಿ ಕೆಲಸವನ್ನು ಮಾಡಿದ್ರು, ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರು ಜಿ ಆರ್ ಡಿ ಟಾಟಾರವರಿಗೆ, ಮತ್ತು ಸತ್ಯಜಿತ್ ರೇ ಅವರಿಗೆ ಆಸ್ಕರ್ ಅವಾರ್ಡನ್ನು ಪಡೆದಿರತಕ್ಕಂಥ ಭಾರತದ ಚಿತ್ರರಂಗದ ಒಬ್ಬ ಪ್ರಮುಖ ನಿರ್ದೇಶಕರು ಸತ್ಯಜಿತ್ ರೇ ಅವರಿಗೆ, 1992. 97-3 ಮಾಜಿ ಹಂಗಾಮಿ ಪ್ರಧಾನಮಂತ್ರಿಗಳು ಗುಲ್ಜರಿ ಲಾಲ್ ನಂದರವರಿಗೆ, ಅರುಣ ಅಸಾಫ್ ಅಲಿ, ಮತ್ತು ಭಾರತದ ಮಾಜಿ ರಾಷ್ಟ್ರಪತಿಗಳು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ 97. 98 ಇಬ್ಬರಿಗೆ ಎಂ ಎಸ್ ಸುಬ್ಬಲಕ್ಷ್ಮಿರವರಿಗೆ ಸಂಗೀತದಲ್ಲಿ, ಮತ್ತು ಸಿ ಸುಬ್ರಹ್ಮಣ್ಯಂ ಅವರಿಗೆ ತಮಿಳುನಾಡಿನಿಂದ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಕರಿತೀವಿ ಎಂ ಎಸ್ ಸ್ವಾಮಿನಾಥನ್ ಅವರು ಏನು ಕಾರ್ಯನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ, ಭಾರತದ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಸಿ ಸುಬ್ರಹ್ಮಣ್ಯಂ ಅವರಿಗೂ ಕೂಡ 1998 ಭಾರತ ರತ್ನವನ್ನು ನೀಡಲಾಗಿತ್ತು. ಗಮನಿಸಬೇಕು, ಈಗ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ನೀಡಿರೋದ್ರಿಂದ ಸಿ ಸುಬ್ರಹ್ಮಣ್ಯಂ ಅವರು ಆಗ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ. ಓಕೆ, 99 ನಾಲ್ಕು ಜನ ಜೆ ಪಿ ಅಂತ ಕರಿತೀವಿ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರಿಗೆ, ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಅರ್ಥಶಾಸ್ತ್ರಕ್ಕೆ ಅಮರ್ತ್ ಸೇನ್ ಅವರಿಗೆ, ಆಸಾಂನ ಮೊದಲ ಮುಖ್ಯಮಂತ್ರಿಗಳು ಮತ್ತು ಆಸಾಂನ ನಿರ್ಮಾತೃ ಅಂತ ಕರೀತಾರೆ ಗೋಪಿನಾಥ್ ಬಾಡೋಲಿರವರಿಗೆ, ಮತ್ತು ಮ್ಯೂಸಿಕಲ್ಲಿ ಸಂಗೀತದಲ್ಲಿ ರವಿಶಂಕರ್ ಅವರಿಗೆ, ಹೀಗೆ 4 1999. 2001 ಇಬ್ಬರಿಗೆ ಲತಾ ಮಂಗೇಶ್ಕರ್ ಮತ್ತು ಬಿಸ್ಮಿಲ್ಲಾ ಖಾನ್ ಶಾನಾಯಿ ವಾದಕರು, 2009 ಅಗೇನ್ ಸಂಗೀತಕ್ಕೆ ಭೀಮಸೇನ್ ಜೋಶಿರವರಿಗೆ ನಮ್ಮ ಕರ್ನಾಟಕದಿಂದ, 2014 ಇಬ್ಬರಿಗೆ ಸಿ ಎನ್ ಆರ್ ರಾವ್ ಅವರು, ಸೊ ನಮ್ಮ ಕರ್ನಾಟಕದವರು ಕನ್ನಡದವರು ಅನ್ನೋದು ಹೆಮ್ಮೆ, ಮತ್ತು ಐ ಎ ಎಸ್ ಸಿಯಲ್ಲಿ ಸಾಕಷ್ಟು ಕಾರ್ಯನಿರ್ವಹಿಸಿದರೆ ಒಬ್ಬ ಉತ್ತಮ ವಿಜ್ಞಾನಿ ಕೂಡ, ನೊಬೆಲ್ ಪ್ರಶಸ್ತಿ ಏನಾದರೂ ಬಂದರೆ ಮುಂಚೂಣಿಯಲ್ಲಿರ್ತಕ್ಕಂಥವರು ನಮ್ಮ ಭಾರತದಿಂದ ವಿಜ್ಞಾನದಲ್ಲಿ. 2014 ಮತ್ತೊಬ್ಬರಿಗೆ ಕ್ರಿಕೆಟ್ ದೇವರೆಂದೇ ಪ್ರಸಿದ್ಧರಾಗಿರುವ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೇವಲ 40 ವಯಸ್ಸಿನಲ್ಲಿ, ಅತ್ಯಂತ ಕಿರಿಯರು ಕೂಡ ಗಮನಿಸಬೇಕು. ಓಕೆ, ಇನ್ನು 2015 ಮದನ್ ಮೋಹನ್ ಮಾಳವೀಯರವರಿಗೆ, ಭಾರತೀಯ ಜನಸಂಘದ ಧುರೀಣರು ಮತ್ತು ಇಂದು ಬನ್ರಾಸ್ ಯೂನಿವರ್ಸಿಟಿ ಏನಿದೆಯಲ್ವಾ, ಬನ್ರಾಸ್ ಹಿಂದೂ ಯೂನಿವರ್ಸಿಟಿಯ ಸಂಸ್ಥಾಪಕರು ಮದನ್ ಮೋಹನ್ ಮಾಳವೀಯರವರಿಗೆ, ಮತ್ತು 2015 ಭಾರತದ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿರವರಿಗೆ ನೀಡಲಾಗಿತ್ತು. 2019 ಮಾಜಿ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿರವರಿಗೆ,
ಹಾಗೂ ಭೂಪೇನ್ ಹಜಾರಿಕರ್ ಅವರು ಸಂಗೀತ ಮಾಂತ್ರಿಕ ಅಸ್ಸಾಮಿಂದ ಮತ್ತು ಮಹಾರಾಷ್ಟ್ರದ ಸಮಾಜ ಸೇವಕ ಅಗೇನ್ ಏನು ಇಂದು ರಿಲೇಟೆಡ್ ಆಗಿ ಸಾಕಷ್ಟು ಕಾರ್ಯನಿರ್ವಹಿಸಿರ್ತಕ್ಕಂಥ ನಾನಾಜಿ ದೇಶ್ಮುಖ್ ಅವರಿಗೆ 2019 ಮತ್ತು 2024 ಐವರಿಗೆ. ಸೊ ಅಗೇನ್ ಅಲ್ಲಿಗೆ ಬರ್ತಾ ಇದ್ದೀವಿ. ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್, ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳು ಎಲ್ ಕೆ ಅದ್ವಾನಿ, ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಪಿ ವಿ ನರಸಿಂಹರಾವ್, ಮತ್ತೊಬ್ಬ ಮಾಜಿ ಪ್ರಧಾನಮಂತ್ರಿಗಳು ಚರಣ್ ಸಿಂಗ್ ಮತ್ತು ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್. ಹೀಗೆ ಒಟ್ಟು 5 ಈ ಒಂದು ಪ್ರಶಸ್ತಿಗಳನ್ನು, ಭಾರತ ರತ್ನವನ್ನು ನೀಡಲಾಗಿದೆ. ಹೀಗೆ ಭಾಳ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲವನ್ನ ಕ್ರೋಢೀಕರಣ ಮಾಡಿ ಒಂದೇ ವಿಡಿಯೋದಲ್ಲಿ ತಂದುಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಭಾರತ ರತ್ನ 2024 ಒಟ್ಟು 5 ಕ್ಲಾಸ್ ನಂಬರ್ 473 ಆಗಿತ್ತು. ಯಾರು ನೋಡಿಲ್ಲ ಭಾರತ ರತ್ನ ಕ್ಲಾಸ್ ನಂಬರ್ 466 ಹೋಗಿ ನೋಡ್ಬೋದು. ಹೀಗೆ ಸಾಕಷ್ಟು ವಿಶೇಷ ವಿಡಿಯೋಗಳು ಕೂಡ ಇದ್ದಾವೆ. ಸೊ ನೋಡ್ಬೋದು. ಈ ಒಂದು PDF ಬೇಕಿದ್ರೆ, ಸೊ PDF ಬೇಕು ನಮಗೆ ಕನ್ಸಾಲಿಡೇಟೆಡ್ ಆಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಟೆಲಿಗ್ರಾಮಲ್ಲಿ PDF ಹಾಕೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ. ಸೊ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ. ಮತ್ತು ಅಮರ್ಸ್ ಕ್ಲಾಸಸ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋ ಮೂಲಕ ನನ್ನ ವರ್ಕಿಗೆ ನಿಮ್ಮ ಸಹಕಾರವನ್ನು ಕೂಡ ನೀಡ್ತೀರಂತ ಭಾವಿಸ್ತಾ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಥ್ಯಾಂಕ್ ಯು.